ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಜಗದೀಶ್ ರಾಮಪ್ಪ ಪೂಜಾರ ನಮ್ದು ಬೆನಕನಕೊಂಡ ಗ್ರಾಮ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲಾ ಇದು ಹಲಗೇರಿ ಹತ್ರ ಬರ್ತದೆ ರಾಣೆಬೆನ್ನೂರಿಂದ 8 ಕಿಲೋಮೀಟರ್ ಆಗ್ತದೆ ಹಾವೇರಿ ಅಂತ ಒಂದು 30 35 ಆಗುತ್ತೆ ಊರ ಹೆಸರು ಬೆನಕನಕೊಂಡದ ದುರ್ಯೋಧನ ಅಂತ ಹೇಳಿ ಊರಿ ನಂಬರ್ 110 ಎಷ್ಟು ದಿನ ಆತನ ನಿಮಗೆ ಬಂದು ಇದು ನಮ್ಮ ಊರಿಗೆ ಬಂದು ಇಲ್ಲಿಗೆ 1 ವರ್ಷದ 2 ತಿಂಗಳು ಆಯ್ತು ಎಲ್ಲಿಂದ ತಂದ್ರಿ ಇದು ತಮಿಳುನಾಡು ಮತ್ತೆ ಆಂಧ್ರ ಬಾರ್ಡರ್ ಹತ್ರ ಚಿತ್ತೂರಿಂದ ತರಿಸಿದ್ರು ಇದು ಅಮೌಂಟ್ ಏನು ಕೊಟ್ಟಿದ್ರಿ ಇದು 1,20,000 ಮುಗಿದತನ ಇದು ಯಾರ್ ಸಲಹೆ ಮಾಡ್ತಾನಣ್ಣ ಅಲ್ಲಿ ಎತ್ತಿತ ನಿಮಗೆ ಹೆಂಗ್ ಗೊತ್ತಾಯ್ತು ಅಲ್ಲಿ ಮಂಜು ಅಂತ ಹೇಳಿ ಡೀಲರ್ ಅದರಣ್ಣ ಅವರು ಇದರ ಮೇಲೆ ತರಿಸಿದಣ್ಣ ಒಂದು 3 ಸಲ ತಮಿಳುನಾಡು ಹೋಗಿ ಬಂದ್ವಿ ಯಾವ ಸೆಟ್ ಆಗಿದ್ದಲ್ಲ ಆಮೇಲೆ ಹೋಗಿ ಒಂದ್ಸಲ ನೋಡ್ ಬಂದಿದ್ವಿ ಇದರಲ್ಲಿ ಅಂತ ಮುಗಿಸ್ಕೊಂಡ್ ಬಂದ್ವಿ ಫಸ್ಟ್ ಟೈಮ್ ಇದು ಅಷ್ಟು ಹುಡುಗರು ಸೇರ್ ತಂದವಣ ಇಲ್ಲಾರ ಒಂದೊಂದ್ ಸಣ್ಣ ಹುಡುಗನು ಇವರಿ ಮಾಲೀಕ ಇದ್ದಂಗಣ ಎಷ್ಟ್ ಹಬ್ಬ ಮಾಡಿರಣ ನಾವು 8 ಹಬ್ಬ ಮಾಡ್ಯವಣ ನಾವು ಸ್ಟಾರ್ಟಿಂಗ್ ಮಾಡಿದ್ದು ಕೂಸ್ನೂರ್ ಹಬ್ಬಣ ಒಂದು ಕೂಸ್ನೂರ್ ಹಬ್ಬ ಖುಷಿ ಹಬ್ಬ ಮಲ್ಲೂರ್ ಹಬ್ಬ ಖುಷಿ ಹಬ್ಬ ಮಾಡಿದ್ವಿ ಆಮೇಲೆ ಸ್ಟಾರ್ಟಿಂಗ್ ಮಾಡಿದ್ದು ಮಾವಲಿ ಹಬ್ಬದಲ್ಲಿ ಥರ್ಡ್ ಪ್ರೈಸ್ ಕೊಟ್ರು ಅದಾದ್ಮೇಲೆ ನೆಕ್ಸ್ಟ್ ಮಾಡಿದ್ದು ಹುಲ್ಗಡ್ಡಿ ಹಬ್ಬದಲ್ಲಿ ಸೆಕೆಂಡ್ ಪ್ರೈಸ್ ಕೊಟ್ರು ಅದಾದ್ಮೇಲೆ ನೆಕ್ಸ್ಟ್ ಕಬ್ನಳ್ಳಿಯಲ್ಲಿ ಫಸ್ಟ್ ಪ್ರೈಸ್ ಕೊಟ್ರು ಅದಾದ್ಮೇಲೆ ನೆಕ್ಸ್ಟ್ ಹಂಸವಾವಿ ಹಬ್ಬ ಆಮೇಲೆ ಇಲ್ಲಿ 2 ಖುಷಿ ಹಬ್ಬ ಮಾಡಿದ್ವಿ ನಿಮಗೆ ಇಷ್ಟವಾದಂತ ಹಬ್ಬ ಯಾಕೆ ಚೆನ್ನಾಗಿ ಮಾಡಿದಣ್ಣ ನಿಮಗೆ ಯಾವ ಊರಲ್ಲಿ ಎಲ್ಲಾ ಹಬ್ಬನೂ ಚೆನ್ನಾಗಿ ಮಾಡಿದಣ್ಣ ಅದರಲ್ಲಿ ನಮ್ಮ ಊರಿಗೆ ಗುರುತಿಸಿಕೊಟ್ಟಿದ್ದು ಅಂದ್ರೆ ಕಪ್ಪನಳ್ಳಿ ಹಬ್ಬ ಅಲ್ಲಿ 8 ರೌಂಡ್ ಬಿಟ್ಟೋಣ ಟಾಪ್ ಹಬ್ಬ ದೊಡ್ಡ ಹೊರಗೆಲ್ಲ ಕಾಂಪಿಟೇಷನ್ ಕೊಟ್ಟು ಹಬ್ಬ ಮಾಡಿತ್ತು ಅಣ್ಣ ಆಕ್ಷನ್ ಅವರೇ ಸ್ಪೀಡ್ ಅದು ಹಬ್ಬ ಹೆಂಗ್ ಮಾಡ್ತಿದ್ದೆ ಅಣ್ಣ ಆಕ್ಷನ್ ಇಸ್ ಸ್ಪೀಡ್ ಹೆಂಗ್ ಬರ್ತೈತೆ ಅಂತ ಗೊತ್ತಿರಲ್ಲ ಅಣ್ಣ ನಮಗಿನ ಆದ್ರೆ ಪಕ್ಕಾ ಬಲಕ್ಕ ಆಕ್ಷನ್ ಡಬಲ್ ಆಕ್ಷನ್ ಫುಲ್ ಆ ಕಡೆ ಈ ಕಡೆ ಸೈಡ್ ಹೊರತ ಹಬ್ಬಕ್ಕಿಂತ ಹೋಗಕ್ಕಿಂತ ಮುಂಚೆ ಯಾವ ರೀತಿ ತಯಾರು ಮಾಡ್ತಿದ್ದೆ ತಾಲೀಮನ್ನು ಕೊಡ್ತಾರಲ್ಲ ಯಾವ ರೀತಿ ಮಾಡ್ತಿದ್ದೆ ಬೆಳಗ್ಗೆ ರನ್ನಿಂಗ್ ಹೋಯ್ತಾರ ಹುಡ್ರು ಆಮೇಲೆ ಈಜ್ಗೆ ಹಾಕ್ತಾರೆ ಆಮೇಲೆ ಟೈರ್ ಜಗ್ಗಿಸ್ತಾರ ಆಮೇಲೆ ಖಾಲಿ ಹೊಲಗಳದಾಗ ಕುಂಟಿ ಅವಕ್ಕೂ ಹುಡ್ ಹೊಡಿತಾರ ರನ್ನಿಂಗ್ ಹೋಯ್ತಾರ ದಿನ ಬೆಳಗ್ಗೆ ಒಂದು 6 ಕಿಲೋಮೀಟರ್ ಹೋಯ್ತಾರ ಫುಡ್ ರಾಗಿ ಹುಳ್ಳಿ ಆಮೇಲೆ ಜೋಳ ಗೊಂಜಾಳ ಕಡ್ಲಿ ಇದಷ್ಟು ಕೊಡ್ತಾರ ಆಮೇಲೆ ಬೆಳಗ್ಗೆ ಮೊಟ್ಟಿ ಬೆಣ್ಣೆ ಅದನ್ನು ಹಾಕ್ತಾರ ಪಾಳ್ಯದಾಗ ದೂರದ ಸೈಲೆಂಟ್ ಇರ್ತೈತಿ ಪಾಳ್ಯ ಹತ್ರ ಬಂದಂಗ ಮೈಕಿನ್ ಸೌಂಡ್ ಜೋರ್ ಆದಂಗ ಬಾರಿ ಕಟ್ಸಕತ್ ಬಿಡ್ತೈತಿ ಹೊರಗ ನಮ್ಮ ಪ್ರವೀಣ ಅನ್ನೋದ್ ಮಾತ್ರ ಸಿಗ್ತತ್ರಿ ಇನ್ನು ಉದರ್ಗೆ ಸಿಗದ್ ಬಾಳ ಕಷ್ಟ ಆದ್ರ ಹಿಡಿತಾರ ಹುಡ್ರು ಬಿಡೋದಲ್ಲ ಮಂಡ್ರದಾರ ಇಬ್ಬರು ಬಿಡ್ತಾರೆ ನಮ್ಮ ಹುಡ್ರು ಏನು ಮಾಡಲ್ಲ ಹತ್ರ ಬಂದ್ಮೇಲೆ ಬಾರಿ ಕಟ್ಸಕತ್ತೈತಿ ಪಳ್ಳಕ್ ಬಂದಾಗ ಮಾತ್ರ 4 ಜನ ಬೇಕಾಗ್ಬೇಕು ಬಿಡಾಕ ಹತ್ರ ಬಂದಾಗ ಇವಾಗ ನಡೀತಾರ ಓರಿ ಹಬ್ಬದ ಬಗ್ಗೆ ಹೇಳ್ಬೇಕು ಅಂದ್ರ ಎಲ್ಲರಿಗೂ ಗೊತ್ತಿದ್ದಂಗ ಫಿಕ್ಸಿಂಗ್ ದಂಧೆ ಒಂದು ದೊಡ್ಡದಾಗಿ ಹಬ್ಕೊಂಡ್ಬಿಟ್ಟತಿ ಆಮೇಲೆ ಈಗ ಅದನ್ನ ಒಂಥರ ಬಿಸ್ನೆಸ್ ತರ ಮಾಡ್ಕೊಂಡ್ಬಿಟ್ರ ಹಬ್ಬ ಇಡಾರ 8 ಬೈಕ್ ಇಟ್ಟೆ 10 ಬೈಕ್ ಇಟ್ಟೆ ಬುಕ್ ಮಾಡ್ಕೊಂಡೆ ಈ ನಮ್ದು ಗ್ರಾಮೀಣ ಕ್ರೀಡೆ ಜಾನಪದ ಕ್ರೀಡೆ ಏನೈತಲ್ಲ ಇದು ನಶಿಸಿ ಹೋಗ್ಬಾರ್ದಂದ್ ಉಳಿಸ್ಕೊಂಡ್ ಹೋಗ್ಬೇಕಂದ್ ಎಲ್ಲರ ಪ್ರಯತ್ನ ಪಡಕತ್ತಿದ್ರ ಇದು ಬ್ಯಾರೆ ಒಂದ್ ಹಂತಕ್ ಹೊಂಟೈತಿ ಇದನ್ನೆಲ್ಲ ನಿಲ್ಲಿಸ್ಬೇಕು ಆಮೇಲೆ ಹೋರಿ ಮೇಯಿಸ್ತಾರ ಅಂತ ಅಂದ್ರ ಅವ್ರು ಅದಕ್ ಪ್ರೀತಿ ಕೊಡ್ಬೇಕು ನಾವು ಹೋರಿ ಕಟ್ಟಿದ್ವಿ ಎಂದು ತಂದ್ ದಾನ ಹೊಡೆದಂಗ್ ಹೊಡದೆ ಅದಕ್ಕ ಕರೆಂಟ್ ಕೊಟ್ನೆ ಇದೆಲ್ಲ ಮಾಡದ್ ಬಿಡ್ಬೇಕು ಅವ್ಕ್ ಪ್ರೀತಿ ಕೊಟ್ರ ಅದು ನಮ್ಗೆ ಹೆಂಗ್ ಹೇಳ್ತೇವೆ ಹಂಗ್ ಹೊಂದ್ಕೊಂಡ್ ಹೋಗ್ತೈತಿ ಅದ ಪಾಳ್ಯದಾಗ ಬಹಳ ಪ್ರಾಬ್ಲಮ್ ಆಗೈತಿ ಪಾಳ್ಯದ್ ಮಾತ್ರ ದೊಡ್ಡ ಸಮಸ್ಯೆ ಐತಿ ಹೇಳ್ಬೇಕಂದ್ರ ಹುಲ್ಗಡ್ಡಿ ಹಬ್ಬದಾಗ ನಾವು ಅನುಭವಿಸಿ ಅದನ್ನ ಎತ್ತಿಗೆ ಮೇನ್ ಬೇಕಾಗಿರೋದ್ ಪಾಳ್ಯ ನೀಟ್ ಆಗಿರ್ಬೇಕು ನಾವು ಹೋರಿ ಮಾಲಕರು ಹೊಡೆದಾಡ್ತೇವೆ ಅಲ್ಲಿ ಹಬ್ಬ ಇಟ್ಟಾರ ಯಾರು ಅಲ್ಲಿ ಕಮಿಟರ್ ಹೋಗ್ಬಿಡ್ತಾರ ಅವ್ರು ದುಡ್ಡು ಇಸ್ಕೊಂಡಿರ್ತಾರ ಹಬ್ಬ ಮಾಡಕಂದ್ ಹೋಗ್ಬಿಡ್ತಾರ ಅವ್ರು ಅಲ್ಲಿ ಇವ್ರು ಏನ್ರ ಯಾಕಾಗಿ ಸಾಯ್ಲಿ ಅಂದ ಪಾಳ್ಯ ಮಾತ್ರ ಎತ್ತಿಗೆ ಸಿಂಗಲ್ ಪಾಳ್ಯ ಇದ್ರೆ ಬಾರಿ ಅನುಕೂಲ ಸಿಂಗಲ್ ಪಾಳ್ಯ ಮಾಡೋದು ನಮ್ಮ ಸಜೆಷನ್ ಎಲ್ಲರಿಗೂ ಹೇಳ್ಬೇಕಂದ್ರೆ ಹಬ್ಬ ಇಡೋರ್ಗಲ್ಲ ಅವ್ರ ಹತ್ರ ಒಂದ್ ಮನವಿ ನಮ್ದು ಸಿಂಗಲ್ ಪಾಳ್ಯ ಮಾಡ್ಕೊಡ್ರಿ ಅಂತ ಹಬ್ಬ ಇಡೋರ್ಗೆ ಆಮೇಲೆ ಎಂಟ್ರಿ ಫೀಸ್ ಒಂದು ಕಡಿಮೆ ಮಾಡ್ರಿ ಅದನ್ನೊಂದು ದಂಧೆಯಾಗಿ ಉಪಯೋಗಿಸ್ಕೊಬಾಡ್ರಿ ಅಂತ ಅವ್ರ ಹತ್ರ ಮನವಿ ಮಾಡ್ಕೊಂತೀವಿ ಬೇರೆ ಪಾಳೆ ಮಾಡ್ಬೇಕ್ರಿ. ಆಮೇಲೆ ಪಿಪಿ ಓರಿ ಕಡಿಮೆ ಸಂಖ್ಯೆ ಇತ್ತಂದ್ರ ಪಾಳೆ ಜಾಸ್ತಿ ಸಿಗ್ತಾವು. ಆಮೇಲೆ ಪಿಪಿ ಓರಿಗಳದು ಸ್ವಲ್ಪ ಕಷ್ಟ ಇರ್ತೈತಿ, ಪಿಪಿ ಹೊತ್ಕೊಂಡ್ ಓಡೋದು, ಅವಕ್ ಸ್ವಲ್ಪ ರೆಸ್ಟ್ ಸಿಗ್ತೈತಿ. ಅದ್ರದ ಡಬಲ್ ಸಿಂಗಲ್ ಪಾಳೆ ಮಾಡೋದ್ರಿಂದ ಎರಡ್ ಲೈನ್ ಮಾಡೋದು ಅನುಕೂಲ. ಅಭಿಮಾನಿಗಳು ಅನ್ನೋದಕ್ಕಿಂತ ಕಪ್ಪನಳ್ಳಿ ಹಬ್ಬದಾಗ ಅದ್ರ ಹಬ್ಬ ನೋಡಿ ಅಲ್ಲಿ ಮೈಕ್ ಮೇಲೆ ಅನೌನ್ಸ್ ಕೂಗೋರು ಇದಾರಲ್ಲ, ಹುಬ್ಳಿ ಪ್ರತಾಪ್ ಅನ್ನ ಕೆಲವೊಬ್ರು ಗಣ್ಯ ವ್ಯಕ್ತಿಗಳು ಬಂದಿದ್ರಲ್ಲಿ ಅವರು ಅವತ್ತಿದ್ರ ಆಕ್ಷನ್ ನೋಡಿ ಡಬಲ್ ಆಕ್ಷನ್ ಸರದಾರ ಅಂತೇಳಿ ಅವತ್ ನಾಮಕರಣ ಮಾಡಿದ್ರು ಹಬ್ಬದಲ್ಲಿ. ಅದ್ರ ಹಬ್ಬ ನೋಡಿ ಅನ್ನಿದ್ದ ಡಬಲ್ ಆಕ್ಷನ್ ಸರದಾರ ಅಂತೇಳಿ ಆ ಹೆಸರಿಗೆ ತಕ್ಕಂತಾನೆ ಹಬ್ಬ ಮಾಡ್ಕೊಂತ ಹೊಂಟತಿ. ಈ ವರ್ಷನೇ ಚೆನ್ನಾಗ್ ಹಬ್ಬ ಮಾಡ್ತೀವಿ. ಈ ವರ್ಷ ಫಸ್ಟ್ ಹಬ್ಬ ಇಲ್ಲ ಆಗ್ತೀರಿ? ಫಸ್ಟ್ ಹಬ್ಬ ಇನ್ನು ಡಿಸೈಡ್ ಮಾಡಿಲ್ಲ ಅಣ್ಣ, ಮಾಡಿದ ತಕ್ಷಣ ಹೇಳ್ತೀವಿ. ಹಾ, ಈ ವರ್ಷ ಅದೇ ಅದ್ರ ಆಕ್ಷನ್ ಬಹಳ ಇಂಪ್ರೂವ್ ಆಗೈತಿ ಎತ್ತಿ ಹೋದ್ ವರ್ಷದ್ದು ಈ ವರ್ಷದ್ದು. ಆಮೇಲೆ ಈಗ ಇನ್ನು ಆರಲ್ ಸಾವ ಮಾಡಿಲ್ಲ, ಇನ್ನು ಒಳ್ಳೆ ಆಕ್ಷನ್ ಬೀಳ್ತಾಯ್ತು ಹೋರಿ. ಒಳ್ಳೆ ಹಬ್ಬ ನಿರೀಕ್ಷೆಯಲ್ಲಿ ಇಟ್ಟಿದೀವಿ. ನಾವೊಂದ್ ಹಬ್ಬಕ್ಕೆ ಹೋದ್ರೆ ಗಾಡಿ ಬಾಡಿಗೆ, ಹುಡುಗ್ರ ಖರ್ಚು, ಆಮೇಲೆ ಎಂಟ್ರಿ ಫೀಸು ಎಲ್ಲ ಸೇರಿ ಒಂದ್ 15,000 ಬರ್ತೈತೆ. 15,000 ಬರ್ತೈತೆ. ಈಗ ಖರ್ಚು ಐತಿ ಅಂತಂದ್ರೆ ನೀವು ಹಬ್ಬ ಬರೋದಲ್ಲ ಯಾಕೆ? ಖರ್ಚಲ್ಲ, ನಾವು ಖರ್ಚು ಮಾಡಿದ್ರೆ ಅರ್ಧನೂ ಸಿಗೋದಲ್ಲ ನಮಗೆ. ಅಲ್ಲಿ ಹೋದಾಗ ನಮ್ಮ ಜಾನಪದ ಕ್ರೀಡೆಯನ್ನು ಉಳಿಸ್ಬೇಕು, ಬೆಳೆಸ್ಬೇಕು. ಆಮೇಲೆ ಹೋರಿ ಹಬ್ಬದ ಹುಚ್ಚು. ಅಣ್ಣ ನಿಮ್ಮ ಹೆಸರು? ಅಣ್ಣ ನಮ್ಮ ಹೆಸರು ಗಣೇಶ್ ಹಳ್ಳಿಗುಡಿ ಅಂತ. ನಾವು ಈ ಊರಿನ ಗ್ರಾಮ ಪಂಚಾಯತಿ ಮೆಂಬರ್ ಆಗೇವಿ. ಅದು ಅದೇ ಥರನಾಗಿ ನಮ್ಮೆಲ್ಲ ಹುಡುಗರು ಅಂದ್ರೆ ನಮ್ಮ ಊರಿನ ನಾಗರಿಕರೇನು ಅದಾರಲ್ಲ, ಯಜಮಾನ್ರು ಎಲ್ಲ ಹಿಂದಿದ್ದಾನೆ ನಮ್ಮ ಊರಲ್ಲಿ ಯಾವುದೇ ಥರನಾದಿ ಹೋರಿ ಹಬ್ಬದ ಮೇಲೆ ಅಷ್ಟು ಆಕರ್ಷಣೆ ಇದ್ದಿಲ್ಲ. ಆಕರ್ಷಣೆ ಇಲ್ಲದಕ್ಕೋಸ್ಕರ ನಮ್ಮೆಲ್ಲ ಹುಡುಗರೆಲ್ಲ ಸೇರಿ, ನಮ್ಮ ಊರ ಯುವಕರೆಲ್ಲ ಸೇರಿ ಒಂದು ಯಾವುದೋ ಒಂದು ಹೋರಿ ಕಟ್ಬೇಕನ್ನೋದು ಭಾಳ ದಿನದ ಆಸೆ ಇತ್ತು. ಆ ಆಸೆನ ಏನಂತ ಈ ಒಂದು ನಮ್ಮೆಲ್ಲ ಹುಡುಗರು ಸೇರಿ ಇದು ತಮಿಳ್ನಾಡಿಗೆ ಬಾರ್ಡ್ರಿಗೆ ಹೋಗಿ ಅಲ್ಲೆಲ್ಲ ಬೇರೆ ಏಜೆಂಟ್ಗಳನ್ನ ಹಿಡ್ಕೊಂಡು ಇದು ಒಂದು ಹೋರಿ ಏನತ್ತಂದ್ರೆ, ಈ ಹೋರಿ ಏನಂದ್ರೆ ನಮ್ಮ ಬೆನಕನಕೊಂಡದ ಒಂದು ಮುತ್ತು ಅಂದ್ರೆ ತಪ್ಪಲಾಗಲ್ದ. ಯಾಕಂದ್ರೆ ಬೆನಕನ ಮುಗು ಅಂದ್ರೆ ನಾವು ಬೇರೆ ಕಡೆ ಎಲ್ಲ ಹಬ್ಬ ಮಾಡೈತಲ್ಲ, ಆ ಹಬ್ಬ ಮಾಡಿರೋ ರೀತಿ ನೋಡಿದ್ರೆ ನಮ್ಮ ಊರಿಗೇನೋ ಒಂದು ಹೆಸರು ಬಂದಂಗೆ ಐತಿ. ಯಾಕಂದ್ರೆ ಇಲ್ಲಿ ತನಕಾಗಿ ನಮ್ಮ ಊರಲ್ಲಿ ಒಂದು ಯಾವುದೇ ಥರ ಹೋರಿಗೆ ಹಬ್ಬದ ಹುಚ್ಚುತ್ತಿಲ್ಲ. ಆಮೇಲೆ ನಮ್ಮ ಹೋರಿ ಹಬ್ಬದ ಹೆಸರು ಕೂಡ ಪ್ರಚಾರ ಆಗಿದ್ದಿಲ್ಲ. ಆ ಪ್ರಚಾರ ಆಗಕ್ಕೆ ಇದು ಒಂದು ಹೋರಿ ನಮ್ಮ ಅಲ್ಲಿಗೆ ಕಾರಣ ಆಗೈತಿ. ಯಾಕಂದ್ರೆ ಇಲ್ಲಿಗೆ ನಮ್ಮ ಬೆನಕನಕೊಂಡಂಥ ಊರಿಗೆ ಇಂಥ ಹೋರಿ ಕಟ್ಟಿದ್ದಾರೆ, ಇಂಥ ಹುಡುಗರು ಅದಾರ, ಈ ಥರ ಕಟ್ಟಿದ್ದಾರೆ, ಈ ಥರ ಮೆಸಿದಾರ ಅನ್ನೋ ಒಂದು ನಮಗೆಲ್ಲ ಹೆಮ್ಮೆ ಇದೆ. ಅದಕ್ಕೆ ಎಲ್ಲ ನಮ್ಮ ಯುವಕರನ್ನು ಸಹಕಾರ ಕೊಟ್ಟಾರ. ಅದೇ ತರನಾಗಿ ನಮ್ಮ ಊರಲ್ಲಿರುವಂಥ ನಾಯಕರಾಗಲಿ, ನಮ್ಮ ಊರಲ್ಲಿರುವಂಥ ಯುವಕರಾಗಲಿ ಇದಕ್ಕೆ ಒಂದು ಹೆಸರು ತಂದು ಕೊಡೋಕೆ ಒಂದು ಅವಕಾಶ ಆಗೈತೆ. ಅದೇ ಥರನಾಗಿ ಹಬ್ಬ ಮಾಡೋ ರೀತಿ ನೋಡಿ ಹಬ್ಬದಲ್ಲಿರುವಂಥ ಕಮಿಟಿಯವರು ಇದು ಡಬಲ್ ಆ್ಯಕ್ಷನಿನ ಸರದಾರ ಅಂತ ಒಂದು ಬಿರುದನ್ನು ಕೊಟ್ಟಿದ್ದಾರೆ. ಆ ಬಿರುದನ್ನು ನಾವು ಇನ್ನೂ ಹೆಚ್ಚಿನ ದೊಡ್ಡ ಉತ್ತುಂಗಕ್ಕೆ ಏರಿಸ್ಬೇಕನ್ನೋದು ನಮ್ಮೆಲ್ಲ ಯುವಕರ ಆಸೆ ಐತಿ. ಆ ಆಸೆಯ ಪ್ರಕಾರ ನಾವು ಇನ್ನೂ ಹೆಚ್ಚಿನ ಶ್ರಮವನ್ನು ಪಟ್ಟು ನಾವು ಹೋರಿಯನ್ನು ಮುಂದಿನ ಹಂತಕ್ಕೆ ಒಯ್ಯಬೇಕು. ನಾವು ದೊಡ್ಡ ಬಂಪರನ್ನು ಪಡೆಯಬೇಕನ್ನೋ ನಮ್ಮೆಲ್ಲ ಯುವಕರ ಆಸೆ ಐತಿ. ಯಾಕಂದ್ರೆ ಬಂಪರ್ ಅಂದ್ರೆ ಇವತ್ತಿನ ಈ ಹೋರಿ ಹಬ್ಬದ ಏನು ಇಲ್ಲಿ ತಕ್ಕ ಏನೈತಲ್ಲ, ಬಂಪರ್ ಒಂದು ತಗಂತ ಅಂದ್ರೆ ನಾವು ಮುಂದಿನ ಹಂತಕ್ಕೆ ಹೋದ್ವಿ, ದೊಡ್ಡ ಹಂತಕ್ಕೆ ಬೆಳೆದವಿ ಅನ್ನೋದೊಂದು ಹೋರಿ ಭಾವನೆ. ಅದು ಹೋರಿ ಮಾಲೀಕರಲ್ಲಿರುವ ಭಾವನೆ. ಆ ಭಾವನೆಗೆ ಬರ್ಬೇಕಪ್ಪ ಅಂದ್ರೆ ನಾವು ಒಂದು ಬಂಪರನ್ನು ಪಡ್ಕೋಬೇಕು. ಆ ಬಂಪರ್ನಲ್ಲಿ ನಾವು ಪಡೆದಿದ್ದಲ್ಲಿ ಆ ಬಂಪರ್ ಪಡಿಬೇಕಪ್ಪ ನಾವು ಹೋರಿಯನ್ನು ಹೆಚ್ಚಿನ ತಯಾರಿಯನ್ನು ಮಾಡಿಕೊಂಡು ನಾವು ಬೇರೆ ಕಾಂಪಿಟೇಷನ್ ಕೊಡ್ತೇವೆ ಅನ್ನೋದಕ್ಕಂತ ನಮ್ಮ ಹೋರಿ ಬೇರೆ ಹೋರಿಗಳಿಗೆ ಕಾಂಪಿಟೇಷನ್ ಕೊಡುವಂಥ ಹಂತಕ್ಕೆ ಬೆಳೆಸ್ಬೇಕಂತ ಮಾಡೇವಿ ನಾವು. ಆ ಮಾಡೋಕೆ ಎಲ್ಲ ಯುವಕರು, ನಾವು ಹೆಚ್ಚಿನ ಯುವಕರು ಏನಾದ್ರಲ್ಲ ಬೆಳಗ್ಗೆ ಎದ್ದು ಒಂದು 5 ಗಂಟೆ ಎದ್ದು 6 ಅಂತ ಎಲ್ಲ ತಾಲೀಮ್ ಮಾಡಿಸಲು ಅದನ್ನೆಲ್ಲ ಹೋರಿಗೆ ಪ್ರಿಪೇರ್ ಮಾಡಿ ಒಂದು ಹೆಚ್ಚಿನ ರೀತಿಯೊಳಗೆ ಅನುಕೂಲತೆ ಮಾಡ್ಕೊಂಡಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೆಸರು ಮಾಡಲಿ, ನಮ್ಮ ಊರಿನ ಹೆಸರು ತರಲಿ. ಆಮೇಲೆ ಹೆಸರು ತರೋದ್ರ ಕಡೆಗೆ ಎಲ್ಲರೂ ಸುರಕ್ಷಿತವಾಗಿರ್ಬೇಕು. ಯಾಕಂದ್ರೆ ಹೋರಿ ಹಬ್ಬದಾಗ ನಾವು ಜನಗಳು ಕರ್ಕೊಂಡು ಹೋಗಿರ್ತೇವಲ್ಲ, ಆ ಜನಗಳು ಕರ್ಕೊಂಡು ಹೋಗಿ ಜವಾಬ್ದಾರಿಯನ್ನು ಹೆಚ್ಚಿನ ನಮ್ಮ ಕಡೆಗೆ ಇರ್ತೈತಿ. ಯಾಕಂದ್ರೆ ಒಬ್ಬ ತಂದೆ ತಾಯಿಯವರೆಲ್ಲ ನಮ್ಮ ಜೊತೆಗೆ ಮಕ್ಕಳು ಕಳಿಸ್ಕೊಡ್ತಾರೆ ಅಂದ್ರೆ ಆ ಹಬ್ಬದಾಗ ಹೆಚ್ಚಿನ ರೀತಿ ಜವಾಬ್ದಾರಿ ಇರ್ತದೆ. ಯಾಕಂದ್ರೆ ನಾವು ಅವ್ರ ಜೊತೆ ಕರ್ಕೊಂಡು ಹೋದಾಗ ನಮ್ಮ ಅವ್ರ ಸುರಕ್ಷತೆ ಅವ್ರು ಕರ್ಕೊಂಬರ್ಬೇಕು. ಯಾಕಂದ್ರೆ ಅವ್ರು ಅಲ್ಲಿ ಹೋದಾಗ ಅನಾಹುತ ಆಗೋ ಚಾನ್ಸ್ ಇರ್ತದೆ. ಯಾಕಂದ್ರೆ ನಮ್ಮ ಹೋರಿಗಳ ಹಬ್ಬಗಳಾಗ ಹೆಚ್ಚಿನ ರೀತಿ ನಾವು ಹುಡುಗರನ್ನ ಅವ್ರಿಗೆ ಕರ್ಕೊಂಡು ಹೋದಾಗ ಅನಾಹುತಗಳಾದಾಗ ಅದಕ್ಕೆ ಹೊಣೆಗಾರ ಯಾರಾಗಿರ್ತಾರ? ಯಾಕಂದ್ರೆ ಹೋಲಿ ಮಾರೀಕರಾದ ಆಮೇಲೆ ಕಡೆ ಊರಿನ ಬಂದು ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶ ಒಂದೈತಿ. ಇದನ್ನೊಂದು ಸುರಕ್ಷಿತವಾಗಿ ಇಟ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಐತಿ. ಇದು ಯಾವುದೇ ತರನಾಗಿ ಅನಾಹುತ ಆಗಬಾರ್ದು ಅಂತ ನಾವು ಇಲ್ಲಿ ಕೇಳ್ಕೊಂಡು ನಮ್ಮ ಹೋರಿ ಇನ್ನು ಹೆಚ್ಚಿನ ರೀತಿ ಹೆಸರು ಮಾಡಲಿ ಅಂತ ನನ್ನ ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ಅಣ್ಣ ಇದರ ಬಗ್ಗೆ ಹೋರಿ ಬಗ್ಗೆ ಹೆಚ್ಚಿನ ಶ್ರಮವನ್ನು ಪಟ್ಟಂತ ಪ್ರವೀಣ್ ಆಗಲಿ ಜಗದೀಶ್ ಆಗಲಿ ಪ್ರಮೋದ್ ಆಗಲಿ ಸುನೀಲ್ ಆಗಲಿ ರಾಜು ಆಗಲಿ ಯಾಕಂದ್ರೆ ಈ ಹೋರಿಗಳು ಏನದವಲ್ಲ ಅತಿ ಹೆಚ್ಚು ಅದರಾಗ ಆಕರ್ಷಣೆಗೆ ಅವೆಲ್ಲ ಇನ್ನು ಹುಡುಗರೆಲ್ಲ ಹುಡುಗರು ಶೇರ್ ಮಾಡಿದ್ದಾರೆ ಅದರಾಗ ಯಾಕಂದ್ರೆ ಇವ್ರು ಹೆಚ್ಚಿನ ಎಫೆಕ್ಟ್ ಯಾಕಂದ್ರೆ ಹೋರಿ ಬಿಡೋವಕ್ಕಾರಾಗಲಿ ಅದನ್ನ ಹಿಡ್ಕೊಂಬರಬೇಕಾರಾಗಲಿ ಹೆಚ್ಚಿನ ಆಸಕ್ತಿ ವಹಿಸ್ಯಾರ ಆ ಆಸಕ್ತಿ ವಹಿಸಿರೋದನ್ನು ಈ ಹಬ್ಬ ಇನ್ನೂ ಹೆಚ್ಚಿನ ಹಂತಕ್ಕೆ ಹೋಗೋಕೆ ಒಂದು ಅವಕಾಶ ಐತಿ ಯಾಕಂದ್ರೆ ಅವರೆಲ್ಲ ಹೆಚ್ಚಿನ ಎಫೆಕ್ಟ್ ಆಗಿ ಯಾಕಂದ್ರೆ ಜೀವದ ಹಂಗು ತೋರೋದು ಅವರೆಲ್ಲ ಯಾಕಂದ್ರೆ ಈ ಹಬ್ಬದೊಳಗೆ ಜೀವದ ಹಂಗು ತೋರೋದು ಯಾಕಂದ್ರೆ ಅವ್ರ ಪ್ರಾಣವನ್ನು ಲೆಕ್ಕಿಸೋದ ಹೋರಿಯನ್ನು ಹಿಡ್ಕೊಂಬಂದಿರ್ತಾರೆ ಅದನ್ನ ಆಕಾಡದಾಗ ಬಿಡೋಕಬೇಕಾರಾಗಲಿ ಇಂಥವೆಲ್ಲ ಮಾಡಬೇಕಾದ್ರೆ ಅವರೆಲ್ಲ ಶ್ರಮ ಹೆಚ್ಚಿಂದ ಐತಿ ನಾವೆಲ್ಲ ಅವ್ರ ಜೊತೆ ಹಿಂಬಾಲಕರಾಗಿರ್ತೇವೆ ಆದರೂ ಅವರೆಲ್ಲ ಮುಂದಿನ ಹಂತಕ್ಕೆ ಹೋಗಿ ಒಂದು ಹಬ್ಬವನ್ನು ಆಕರ್ಷಣೆ ಮಾಡ್ಕೊಂಡು ಡೆಕೋರೇಷನ್ ಮಾಡೋದಾಗಲಿ ಎಲ್ಲ ಮಾಡೋದಾಗಲಿ ಇವರೆಲ್ಲ ಅವರ ಎಫೆಕ್ಟ್ ಹಾಕಿ ಕೆಲಸವನ್ನು ಮಾಡ್ತಾರೆ ಅದರಿಂದ ಈ ಹೋರಿ ಹಬ್ಬಕ್ಕೆ ಹೆಚ್ಚಿನ ಕಳೆ ಬರ್ತದೆ ಆ ಹಬ್ಬಕ್ಕೆ ಕಳೆ ಬರೋದ್ರಿಂದ ನಾವು ಮುಂದಿನ ಹಂತಕ್ಕೆ ನಾವು ಈ ಹೋರಿಯನ್ನು ಬೆಳೆಸ್ಬೋದು ಅನ್ನೋ ಒಂದು ಆಸೆ ಒಂದೈತಿ ಅದರ ಬಗ್ಗೆ ಅವಾಗ ತಲೆನೂ ಹಾಕೋದಲ್ಲ ಯಾಕಂದ್ರೆ ಅಮೌಂಟ್ ಕೊಡ್ತಾರಪ್ಪ ಅವ್ರು ಅಮೌಂಟ್ ಕೊಟ್ಟು ಬಂಪರ್ ತಗೊಂತಾರೆ ನಾವು ಸುಳ್ಳೆ ಹೋಗಿ ಶ್ರಮ ಪಟ್ಟು ಅಲ್ಲಿ ಹೋಗಿ ಅಲ್ಲಿ ನಾವು ಎಲ್ಲ ಎಫೆಕ್ಟ್ ಆಗಿ ಕೆಲಸ ಮಾಡೋದ್ರಿಂದ ಯಾವುದೇ ಲಾಭ ಬರಲ್ಲ ಅನ್ನೋ ಉದ್ದೇಶ ಅವರಲ್ಲಿ ಬರೋದ್ರಿಂದ ಇದು ಹೋರಿ ಹಬ್ಬ ಅನ್ನೋದು ನಶಿಸಿ ಹೋಗತಿ ನಶಿಸಿ ಹೋಗಬಾರ್ದಪ್ಪ ಅಂದ್ರೆ ನಿಯತ್ತಿನ ಹಬ್ಬವನ್ನು ಮಾಡೋಕೆ ಕಮಿಟಿಯವರು ಯಾವುದೇ ಥರ ಯಾರಿಗೆ ರಾಜಿ ಆಗದಂಗೆ ಅವಕಾಶ ಮಾಡ್ಕೋಬೇಕಂತ ಹೇಳಿ ಇದು ಒಂದು ಹೋರಿ ಹಬ್ಬನ ಉಳಿಸಿ ಬೆಳೆಸಿ ಮುನ್ನು ಹೆಚ್ಚಿನ ಹಂತದಾಗ ರಾಷ್ಟ್ರ ಮಟ್ಟದೊಳಗೆ ಬೆಳೀಲಿ ಅಂತ ಹೇಳಿ ನಾನೊಂದು ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಹೋರಿ ಬಗ್ಗೆ ಏನು ಹೇಳ್ತೀರಿ ಅಣ್ಣ? ಹೋರಿ ಬಗ್ಗೆ ಹೇಳ್ಬೇಕಂದ್ರಣ್ಣ, ಇದನ್ನ ಫಸ್ಟ್ 5 ಜನ ನಾವು ಪ್ಲಾನ್ ಮಾಡಿದ್ವಿ ಅಣ್ಣ ಹೋರಿ ತರ್ಬೇಕಂತ. ಅದರಲ್ಲಿ ನಾವು ಪಿಪಿ ಹೋರಿ ತರೋಣ ಅಂತ ಪ್ಲಾನ್ ಮಾಡಿದ್ವಿ. ಪಿಪಿ ಹೋರಿ ತರೋಣ ಅಂತ ಪ್ಲಾನ್ ಮಾಡಿದ್ವಣ, ಏನ್ ಮಾಡ್ಬೇಕು ಆಮೇಲೆ ನಮ್ಗೆ ಯಾವ ಹೋರಿನೂ ಸೆಟ್ ಆಗ್ತಿರ್ಲಿಲ್ಲ. ಹೋರಿ ಸೆಟ್ ಆಗ್ತಿರ್ಲಿಲ್ಲ, ಎಲ್ಲ ಕಡೆನೂ ನೋಡಿದ್ವಿ, ವಿಚಾರ ಮಾಡಿದ್ವಿ, ಕೇಳಿದ್ವಿ, ಯಾವ ಸೆಟ್ ಆಗ್ಲಿಲ್ಲ. ಒಂದ್ಸರಿ ಇದನ್ನೊಂದು ವಿಡಿಯೋ ನೋಡಿದ್ವಿ, ಹಂಗ ಮಾಮೂಲಿ ಹಂಗ ಒಂದ್ ಇದ್ರಲ್ಲಿ ಬಿಟ್ಟಿದ್ರು. ನಾನೇನ್ದೆ ಪಿಪಿ ಹೋರಿ ತನ್ರಪ್ಪ, ಇವೇನ್ ಬೇಡ ಬಕ್ಕ ಹೋರಿ ಅಂತ ಹೇಳಿದ್ವಿ. ಅವಾಗ ಏನಾಯ್ತು, ಇಲ್ಲ ಇದನ್ ತರನ್ರಿ ಅಂತ ನಮ್ ಹುಡ್ರೆಲ್ಲ ಹೇಳಿದ್ರು. ಆಮೇಲೆ ಹೇಳಿದ್ಮೇಲೆ ಏನಾಯ್ತು, ತಂದ್ವಿ ಇದನ್ನ ಹೋರಿ. ತಂದಿನ ಒಂದು ಅರ್ಧ ಗಂಟೆದೊಳಗೆ ಇಡೀ ಊರ ಅಡ್ಡಾಡ್ಸ್ಬಿಟ್ಟಣ. ಇದು ಹೋರಿ ಅರ್ಧ ಗಂಟೆಯಲ್ಲಿ ಇಡೀ ಊರ್ನ ತಂಡಾಡ್ಬಿಟ್ಟಿತ್ತು. ಮತ್ ಊರೊಳಗ ಬಂತು, ಊರ್ ಹೊರಗ ಎಲ್ಲ ಪೂರ ಅಡ್ಡಾಡಿ ಮತ್ ಊರೊಳಗ್ ಬಂತು. ಊರೊಳಗ್ ಮತ್ತ ನಮ್ ಬಸಣ್ಣ ಅಂತ ಇದಾರೆ, ನೀಲ್ಗಂಟಿ ಬಸಣ್ಣ ಅಂತ, ಮತ್ ಅವ್ರು ಒಂದ್ ಎತ್ತ ಹಿಡ್ಕೊಂಡು ಹೋಗಿ ಮತ್ ತಳಕಿ ಹಾಕೊಂಡು ಹೋರಿ ಹಿಡ್ಕೊಂಡ್ ಬಂದ್ವಿ. ಹೋರಿ ಹಿಡ್ಕೊಂಡ್ ಬಂದ್ವಿ, ನಮಗೆ ಅಡ್ಜಸ್ಟ್ ಆಗ್ಲಿಲ್ಲಣ್ಣ. ಪಾಪ ಒಂದು ತಿಂಗಳು ಬಾಳ ಇದಾತು. ಒಂದ್ ತಿಂಗಳಾದ್ಮೇಲೆ ಅಡ್ಜಸ್ಟ್ ಆತು. ಇದು ಅಡ್ಜಸ್ಟ್ ಆಗತ್ಲಿ ಅಣ್ಣ. ಇದನ್ನ ಪೂರ ಮೇಂಟೆನೆನ್ಸ್ ಪ್ರವೀಣ್ ಪೂಜಾರ್ ಅಂತ ಇದಾರಣ್ಣ, ಪೂರ ಅವರೇ ಎಲ್ಲ ಮೇಂಟೆನೆನ್ಸ್ ಮಾಡ್ತಾ ಇರೋದು. ಇದನ್ನ ನಾವು ಏನೋ ಹೋಗೋದು ಬರೋದು ಅಷ್ಟೇ, ಅದನ್ ಬಿಟ್ರೆ ಎಲ್ಲ ಪ್ರತಿಯೊಂದು ಎಲ್ಲದನ್ನು ಅದನ್ನ ಅವರೇ ನೋಡ್ತಾ ಇರೋದು. ಇದ್ರಾಗೆ ನಮಗೆ ಮೇನ್ ಅಂದ್ರೆ ಸುಬಾನಿ ಅಂತ ಅಣ್ಣ. ಸುಬಾನಿ ಅವರು ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಅವರು ನಮ್ ಫೋಟೋ ವಿಡಿಯೋ ಆಗಿರ್ಬೋದು, ನಮ್ ಊರಿದ ಏನೋ ಪ್ರತಿಯೊಂದ್ ಏನಾದ್ರೂ ಅವರೇ ಮಾಡ್ತಾ ಇದಾರೆ. ಇಷ್ಟ ಹೇಳಿ ನನ್ನ ಎರಡು ಮಾತು ಮುಗಿಸ. ಹೋರಿ ಅಭಿಮಾನಿ ಯೂಟ್ಯೂಬ್ ಚಾನಲ್ ಇಂದ ನಮ್ಮೂರಿಗೆ ಬಂದು ನಮ್ಮ ದುರ್ಯೋಧನ ಹೋರಿ ಸಂದರ್ಶನ ಮಾಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದಗಳು. ನೀವು ಬಡವ್ರ ಮನೆಯ ಹೋರಿಗಳನ್ನ, ಆಮೇಲೆ ಹೆಸರು ಮಾಡದೇ ಇರೋ ಹೋರಿಗಳನ್ನ ಬೆಳಕಿಗೆ ತಂದು ಚೆನ್ನಾಗಿ ಮಾಡೋ ಹೋರಿಗಳನ್ನ ಸಂದರ್ಶನದ ಮೂಲಕ ಇಡೀ ಕರ್ನಾಟಕ ರಾಜ್ಯ, ತಮಿಳುನಾಡು ಎಲ್ಲ ಹೋರಿ ಹಬ್ಬದ ಅಭಿಮಾನಿಗಳು ಎಲ್ಲೆಲ್ಲಿದ್ದಾರೆ ಅವ್ರೆಲ್ಲರಿಗೂ ತಲುಪಿಸ್ತಾ ಇದ್ದೀರಾ. ನಿಮ್ಮ ಈ ಕಾರ್ಯ ತುಂಬಾ ಶ್ಲಾಘನೀಯವಾದದ್ದು. ನಿಮ್ಮ ಈ ಕಾರ್ಯ ಹೀಗೆ ಮುಂದುವರಿಲಿ, ಇನ್ನು ನಿಮ್ಮ ಚಾನಲ್ ಉತ್ತುಂಗಕ್ಕೆ ಇರಲಿ ಅಂತೇಳಿ ನಾವೆಲ್ಲರೂ ಹೋರಿ ಹಬ್ಬದ ಅಭಿಮಾನಿಗಳು ಆಸೆ ಪಡ್ತೀವಿ. ಎಲ್ಲರೂ ಹೋರಿ ಅಭಿಮಾನಿ ಚಾನಲ್ಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.